ಇವತ್ತಿನ ಕಲಿಯುಗದಲ್ಲಿ ಇರುವ ಒಂದು ಧರ್ಮ ಅಲ್ಲದೆ ಕೆಲವರು ನಾನು ನೋಡಿದ್ದೀನಿ ಜೋಬಕ್ಕೆ ಬನ್ನಿ ಕಾಫಿ ಹೋಗೋಣ ಅಂತ. ನಾನು ಹೇಳಿದೆ ಫಸ್ಟ್ ಜೋಬಿಂದ ಕೈ ತೆಗಿದೀನಿ. ಏನ್ ಆಸಿ ಬಲ ಒಂದು ಗೆಪ್ಪ ಇಟ್ಕೊಂಡಿರೋ ಹೇಳ್ತಾ ಇದ್ದಾರಪ್ಪ ನೀನು ಕೈ ತೆಗಿದೀನು ಬಟ್ ಕೈ ತೆಗೆದ್ರೆ ಏನಿಲ್ಲ ಈಗ ಜೋಬ್ ತೋರಿಸೋಣ ಖಾಲಿ ಅದೇನು ಕೈ ಇಟ್ಕೊಳ್ಳೋದಿಂಗೆ ಬನ್ನಿ ಬನ್ನಿ ಕಾಫಿ ಬಿಡೋಣ. ಇನ್ನೇನು ಕೈ ಇಟ್ಕೊಂಡ್ಬಿಟ್ರೆ ಹೊಟ್ಟೆ ಇರೋದು ಇಲ್ಲಿ ಇಲ್ಲಿ ಹಿಡ್ಕೊಂಡ್ರೆ ಅಥವಾ ಹಿಂಗೆ ಹಿಡ್ಕೊಂಡ್ರೆ ಅದು ಬೇರೆ ಕಡೆ ಏನು ಮಾಡ್ತೀರ. ದಿಸ್ ಇಸ್ ಹೌ ಇಟ್ ಇಸ್. ಇದೇ ಲೈಫ್, ಲೈಫಿನ ಶೈಲಿ, ಜೀವನದ ಶೈಲಿನೇ ಇದು. ವಿ ಟ್ರೈ ಟು ಡಿಸೀವ್ ಈಚ್ ಅಂಡ್ ಎವ್ರಿಬಡಿ ಆಸ್ ಮಚ್ ಆಸ್ ಪಾಸಿಬಲ್. ಅಂದರೆ ನಾವು ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ, ನಾವು ಮೋಸ ಮಾಡೋಕ್ಕೂ ಖಂಡಿತ ಇಷ್ಟ ಇಲ್ಲ. ಆದರೆ ನಮ್ಮಲ್ಲಿ ಈ ಮಾನ ಅವಮಾನ ಮರ್ಯಾದೆ ಅನ್ನೋತಕ್ಕಂಥ ಪ್ರಶ್ನೆ, ಇದು ಮರ್ಯಾದೆ ಅಂದರೆ ಈ ಕಾಂಟೆಕ್ಸ್ಟಲ್ಲಿ ಏನು ಅಂದಾಗ ಈಗೋ ಅಹಂ ಅಹಂಕಾರ, ಇದು ನಾವು ಹೆಂಗೆ ತಕ್ಕೊಳ್ಳೋದು? ದೇವರ ಶಕ್ತಿ ಹೋದರೆ, ದೇವಸ್ಥಾನಕ್ಕೆ ಹೋದರೆ ಅಹಮನ್ ತಕ್ಕೋಬೋದು. ಇಲ್ಲ, ಸ್ವಯಂ ಯಾವಾಗಲಾದ್ರೂ ನಿನ್ನ ಈಗೋನ ನೀನು ಶ್ರವಣ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ, ಇಲ್ಲವೇ ಇಲ್ಲ. ಯು ಕೆನಾಟ್ ಕಂಟ್ರೋಲ್ ಯುವರ್ ಈಗೋ, ಯು ಕೆನಾಟ್ ಡಿಸಪೇಟ್ ದಟ್ ಈಗೋ. ನಿನ್ನಲ್ಲಿರೋ ಅಹಂಕಾರನ ಕಡಾಖಂಡಿತವಾಗಲೂ ಮಾಡೋಕ್ಕಾಗಲ್ಲ. ಏನಿಂದ ಮಾಡೋಕ್ಕೆ ಸಾಧ್ಯ? ಗುರು ಬೇಕು. ಅಹಂಕಾರ ತೆಗೀಬೇಕಾದ್ರೆ ಜೀವನದಲ್ಲಿ ಗುರು ಬರಬೇಕು. ಆ ಗುರುವಿನಲ್ಲಿ ನಾವು ನಿಸ್ವಾರ್ಥ ಭಕ್ತಿ ಇಟ್ಕೋಬೇಕು. ನಿಸ್ವಾರ್ಥ ಭಕ್ತಿ ಇಟ್ಕೊಂಡಾಗ ನಮಗೆ ನಿಜವಾಗ್ಲೂ ಶ್ರದ್ಧೆ ಹೊರಕ್ಕೆ ಶುರುವಾಗುತ್ತೆ. ದೇವರು ಮೊಟ್ಟ ಮೊದಲು ನೀವು ದೇವಸ್ಥಾನದ ಹೊಸಲ ಒಳಗಡೆ ಕಾಲಿಟ್ಟಾಗ ದೇವರು ಏನನ್ನ ನಿಮಗೆ ಅಪೇಕ್ಷೆ ಪಡ್ತಾನೆ, ನಿಮ್ಮೆಲ್ಲರಲ್ಲೂ ಕೂಡ ದೇವರು ಅಪೇಕ್ಷೆ ಪಡೋದು ಏನು ಅಂದಾಗ ಫ್ರೀಯಾಗಿ ಒಳಗ ಬಾ. ಇಲ್ಲಿ ಹೊರಗಡೆ ಹೋಗಬೇಕಾದ್ರೆ ನೀವು ನಮಸ್ಕಾರ ಇತ್ಯಾದಿ ಎಲ್ಲ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾದ್ರೆ ನಿನ್ನ ಹೃದಯಪೂರ್ವಕ ಆಗಿರೋತಕ್ಕಂಥ ಆ ಭಕ್ತಿ ಶ್ರದ್ಧೆಯನ್ನು ನಾನು ಬರಮಾಡಿ ಕಳಿಸ್ತೀನಿ. ಖಾಲಿ ಮನಸ್ಸಿನಿಂದ ಹೋಗು, ನಿರ್ಮಲ ಮನಸ್ಸಿನಿಂದ ಹೋಗು, ನಿರ್ಮಲ ಫೀಲಿಂಗ್ಸಿಂದ ಹೋಗು, ನಿರ್ಮಲ ಭಾವನೆಯಿಂದ ಹೋಗು, ನಿಸ್ವಾರ್ಥ ಬುದ್ಧಿಯಿಂದ ಹೋಗು, ಹಾಗೂ ಹೃದಯ ತುಂಬಿ ನಾನು ಕಳಿಸ್ತೀನಿ. ನಿನ್ನಲ್ಲಿ ಏನು ಆಸೆ ಆಕಾಂಕ್ಷೆ ಸ್ಪಿರಿಚುಯಾಲಿಟಿನಲ್ಲಿ ಆಧ್ಯಾತ್ಮದಲ್ಲಿ ಆಸೆ ಆಕಾಂಕ್ಷೆ ಅನ್ನೋದು ಮಾನವ ಶಬ್ದ, ದೈವತ್ವ ಶಬ್ದ ಆಸೆ ಆಕಾಂಕ್ಷೆ ಅಲ್ಲ. ದೈವತ್ವ ಶಬ್ದ ನಮಗೆ ದೇವಸ್ಥಾನಕ್ಕೆ ಹೋಗಿ ಈಚೆ ಬರಬೇಕಾದ್ರೆ ಮನಸ್ಸು ಪೂರ್ವಕವಾಗಿ ಸಂಕಲ್ಪ ತುಂಬಿ ಕಳಿಸ್ತಾನೆ ಅಂತ ಭಗವತಿ ಅದೇವಿ. ನಮ್ಮಲ್ಲಿ ಒಂದೊಂದು ಕಣ ಕಣಗಳಲ್ಲೂ ಒಂದೊಂದು ನರ ನಾಡಿಗಳಲ್ಲೂ ಕೂಡ ಸಂಕಲ್ಪ ತುಂಬಿ ಎಲ್ಲ ಒಣಗೂತಿದೆ. ಸಂಕಲ್ಪ ಎಷ್ಟೋ ಜನ್ಮದಿಂದ ಸಂಕಲ್ಪ ಒಣಗೋಗಿದೆ, ಕೆಲಸ ಆಗೋದಿಲ್ಲ, ನಮಗೆ ಆಗ್ತಾ ಇಲ್ಲ. ಇವತ್ತಿನ ದಿವಸ ನೀವೆಲ್ಲರೂ ಪ್ರತಿಯೊಬ್ಬರು ಯೋಚನೆ ಮಾಡಿ, ನೀವೇನೋ ಒಂದು ಆಸೆ ಪಟ್ಟಿರ್ತೀರ, ಅದು ಲೌಕಿಕ ಆಸೆ ಇರ್ಬೋದು, ದೈವತ್ವ ಆಸೆ ಇರ್ಬೋದು, ಮಕ್ಕಳುಗಳ ಮೇಲೆ ಒಂದು ಉದ್ದೇಶ ಇಟ್ಕೋಬೋದು, ಮಕ್ಕಳ ಮೇಲೆ ಏನೋ ಒಂದು ಆಸೆ ಇಟ್ಕೋಬೋದು, ವಿದ್ಯಾಭ್ಯಾಸ ಬಗ್ಗೆ ಇರ್ಬೋದು, ಹಲವಾರು ವಿಚಾರಗಳಿದ್ದರೂ ಕೂಡ ಎಷ್ಟು ಕೆಲಸ ಕಾರ್ಯಗಳು ನಿಮಗೆ ಈಡೇರಿದೆ, ಎಷ್ಟು ಕೆಲಸ ಕಾರ್ಯಗಳು ನಿಮ್ಮ ಗಮನಕ್ಕೆ ಬಂದಿದೆ, ನಿಮ್ಮ ಹಿಡಿತಕ್ಕೆ ಬಂದಿದೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಒಂದು 108 ಕೆಲಸ ಆದರೂ ಕೂಡ ನಿಮಗೆ ವಿಫಲವಾಗಿದೆ. 108 ಸಂಕಲ್ಪಗಳು ಮಿನಿಮಮ್ ವಿಫಲಕ್ಕಾಗಿದೆ. ಈ ರೀತಿ ನಿಮಗೆ ಕಾರ್ಯಸಿದ್ಧಿಯಾಗಿಲ್ಲ, ವಿಕಲ್ಪಗಳಾಗೋಗಿದೆ. ವಿಕಲ್ಪ ಅಂದ್ರೆ ಏನು? ನೆನ್ನೆಲ್ಲ ಮಾತಾಡಿದೆ ಸಂಕಲ್ಪ.
ಇವತ್ತು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಕಲ್ಪ. ಸಂಕಲ್ಪಕ್ಕೆ ತದ್ ವಿರುದ್ಧ ವಿಕಲ್ಪ. ಸಂಕಲ್ಪ ಅಂದ್ರೆ ರೆಸೊಲ್ಯೂಷನ್, ಅ ಡಿವೈನ್ ರೆಸೊಲ್ಯೂಷನ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಅಸ್. 5 ವರ್ಷ 6 ವರ್ಷ 7 ವರ್ಷ ಕಾಲದಲ್ಲೇ ದ ಟೈಮ್ ವಿ ಆರ್ 7 ಇಯರ್ಸ್ ಓಲ್ಡ್, ನಮ್ಮ ಸಂಕಲ್ಪ ಶಕ್ತಿ ಗಟ್ಟಿ ಅಂತ ಬರುತ್ತೆ. ಅಟ್ ದ ಟೈಮ್ ವೆನ್ ವಿ ರೀಚ್ ಏಜ್ ಆಫ್ 14, 14 ವರ್ಷ ತುಂಬ್ತಾ ಇದ್ದಂಗೆ ನಮ್ಮಲ್ಲಿ ಪ್ರಬಲವಾಗಿ ಸಂಕಲ್ಪ ಶಕ್ತಿ ಬರುತ್ತೆ. ಅದು ಯಾವಾಗ ಬರುತ್ತೆ ಅಂದಾಗ 7 ವರ್ಷದ ಆದ ನಂತರ, 14 ವರ್ಷದ ಒಳಗಡೆ ನಮಗೆ ಸಂಕಲ್ಪ ಶಕ್ತಿ ಯಾವ ರೀತಿ ಪ್ರಬಲಕ್ಕೆ ಬರುತ್ತೆ ಸ್ವಲ್ಪ ರಿಮೈಂಡ್ ಮಾಡ್ಕೊಳ್ಳಿ. ನಿಮ್ಮ ನಿಮ್ಮ ಜೀವನನ ರಿಮೈಂಡ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಮಕ್ಕಳಿದ್ರೆ ಆ ಮಕ್ಕಳ ಬಗ್ಗೆ ಜೀವನನ ಸ್ವಲ್ಪ ರಿಮೈಂಡ್ ಮಾಡ್ಕೊಳ್ಳಿ, ನಿಮ್ಮ ಮೊಮ್ಮಕ್ಕಳಿದ್ರೆ ಆ ಮೊಮ್ಮಕ್ಕಳ ವಿಚಾರಗಳನ್ನ ರಿಮೈಂಡ್ ಮಾಡ್ಕೊಳ್ಳಿ. ನೋಡಿ ನೀವು 10 ವರ್ಷ 11 ವರ್ಷಕ್ಕೆ ನಿಮ್ಮ ಮಕ್ಕಳು ಏನಾದ್ರು ಒಂದು ಗೊಂಬೆ, ಆಟದ ಗೊಂಬೆ ಇಚ್ಛೆ ಪಡ್ತಾರೆ, ಅದನ್ನ ತಕ್ಷಣ ಬರ್ಮಾಡ್ಬೇಕು, ಅದನ್ನ ತಕ್ಷಣ ಕಾರ್ಯಸಿದ್ಧಿ ಮಾಡಬೇಕು ಅನ್ನೋತಕ್ಕಂತ ಒಂದು ಆಧ್ಯಾತ್ಮಿಕದ ಭಾಷೆ ಇಲ್ಲಿ. ಕಾರ್ಯಸಿದ್ಧಿ ಮಾಡಬೇಕು. ಅಪ್ಪ ನನ್ನ ಮಗು ಏನೋ ಒಂದು ಆಟ ಸಾಮಾನು ಕೇಳ್ತಾ ಇದೆ. ಆಟ ಸಾಮಾನು ಯಾವಾಗ ಕೇಳುತ್ತೆ? ದೇವಸ್ಥಾನಕ್ಕೆ ಹೋದಾಗ ಪಿಪಿ ಪಿಪಿ ಪಿ ಅಂತ ಏನಾದ್ರು ಬಾರಿಸ್ತಿರ್ತಾರೆ. ಅದು ನೋಡಿದ ತಕ್ಷಣ ನಿಮಗೆ ದೇವರ ಹತ್ರ ಹೋದ್ರೆ ಸಾಕು ಅಂತ ಒಂದು ಮಕ್ಕಳಿಗೆ ಆ ಪಿಪಿ ಬಿಲೋನು, ಆ ಬೆಲೂನ್ ಇತ್ಯಾದಿ ಎಲ್ಲ ತಗೋಬೇಕು ಅನ್ನೋತಕ್ಕಂತ ಆಸೆ. ನೀವೇ ಮಾಡ್ತೀರಾ ತಂದೆ ತಾಯಿ? ಪಾಪ ಮಗು ಹೇಳೋದ್ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಅದನ್ನ ಪೂರ್ಣ ಮಾಡ್ತೀರ ಅಲ್ವಾ? ಅದೇ ರೀತಿ